यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ವಾರ್ತೆ. ಇಂದಿನ ಕೃಷಿ ವಾರ್ತೆಯಲ್ಲಿ ಮೇಕೆ ಹಾಲಿನ ಪುಡಿ, ಬೀಜದ ದಂಟಿನ ಕೃಷಿ, ಹಾಗಲಕಾಯಿ ಬೆಳೆಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನು ನೋಡೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೀಸನಲ್ ಮಿಲ್ಕ್ ಎಂದು ಕರೆಸಿಕೊಳ್ಳುವ ಮೇಕೆ ಹಾಲು ಹೆಚ್ಚು ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ. ಮೇಕೆ ಹಾಲಿನ ಸೇವನೆಯು ದೇಹದ ಬೆಳವಣಿಗೆಗೆ ಪ್ರಯೋಜನಕಾರಿಯಾಗಿರುವುದಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಹಲವು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಮೇಕೆ ಹಾಲು ಸಿದ್ಧ, ಯುನಾನಿ, ಆಯುರ್ವೇದಗಳಲ್ಲಿ ಬಳಸಲ್ಪಡುತ್ತಿದೆ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮೇಕೆ ಹಾಲು ಬಹಳ ಉತ್ಕೃಷ್ಟವಾದ ಹಾಲಾಗಿರ್ತದೆ. ಇದು ಉತ್ತಮವಾದ ಔಷಧೀಯ ಗುಣಗಳನ್ನು ಸಹ ಹೊಂದಿರ್ತದೆ. ಮೇಕೆ ಹಾಲು ಸಾಮಾನ್ಯವಾಗಿ ಈ ಹಸುವಿನ ಹಾಲು, ಎಮ್ಮೆ ಹಾಲಿಗಿಂತ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರ್ತದೆ. ಕೃಷಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಈ ಮೇಕೆ ಹಾಲಿನ ಪುಡಿ ಮಾಡುವ ತಂತ್ರಜ್ಞಾನವನ್ನು ನಾವು ಈಗಾಗಲೇ ಅಭಿವೃದ್ಧಿಪಡಿಸಿದ್ದೀವಿ. ಸೊ ಇದರಲ್ಲಿ ಮುಖ್ಯವಾಗಿ ಹಾಲನ್ನು ಮೊದಲು ತಗೊಂಡು ನಾವು ಇದನ್ನು ಪಾಶ್ಚೀಕರಣ ಮಾಡಬೇಕು. ಹಾಲು ಪಾಶ್ಚೀಕರಣ ಮಾಡಿದ ನಂತರ ಘನೀಕರಿಸಬೇಕು. ಘನೀಕರಿಸಿದ ನಂತರ ಈ ಸ್ಪ್ರೇ ಡ್ರೈಯಿಂಗ್ ವಿಧಾನದಲ್ಲಿ ಪೌಡರನ್ನು ಮಾಡ್ಬೋದು, ಪುಡಿ ಮಾಡ್ಬೋದು ಸ್ಪ್ರೇ ಡ್ರೈಯಿಂಗ್ ವಿಧಾನದಲ್ಲಿ. ಆ ನಂತರ ಪುಡಿಯನ್ನು ಸ್ಪ್ರೇ ಡ್ರೈಯಿಂಗ್ ಮಾಡಿರೋದ್ರಿಂದ ಪುಡಿ ಬರುತ್ತೆ. ಆ ಪುಡಿಯನ್ನು ಫ್ಲೂಡೈಸ್ಡ್ ಬೆಡ್ ಡ್ರೈಯರಲ್ಲಿ ನಾವು ಒಣಗಿಸೋದ್ರಿಂದ ಉತ್ತಮ ಗುಣಮಟ್ಟದ ಮೇಕೆ ಹಾಲಿನ ಪುಡಿಯನ್ನು ನಾವು ಹೊಂದಬಹುದು. ಈ ಪೌಡರ್ ಮಾಡಿದ್ದು ಮುಖ್ಯವಾಗಿ ಈ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಹಾಗೂ ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಹಾಗೂ ಸೌಂದರ್ಯವರ್ಧಕಗಳ ತಯಾರಿಕೆಗಳಲ್ಲಿ ಕೂಡ ಮುಖ್ಯವಾಗಿ ಇದನ್ನು ಉಪಯೋಗ ಮಾಡಬಹುದು. ಸುಮಾರು 1 ವರ್ಷಗಳ ಕಾಲ ಈ ಪುಡಿಯನ್ನು ಕೆಡದೇನೆ ಹಾಗೆಯೇ ಇಡಬಹುದು. ಆ ನಂತರ ನಮಗೆ ಹಾಲು ಬೇಕಾದಾಗ ಈ ಪುಡಿಯನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ನೀರಲ್ಲಿ ನಾವು ಪುಡಿ ಮಾಡಿ ಮಿಶ್ರಣ ಮಾಡೋದ್ರಿಂದ ಮತ್ತೆ ನಮಗೆ ಯಥಾವತ್ತಾದ ತಾಜಾ ಮೇಕೆ ಹಾಲು ಹೇಗೆ ಬರುತ್ತೋ ಅದೇ ಥರ ನಮಗೆ ಉತ್ಕೃಷ್ಟ ಗುಣಮಟ್ಟದ ಹಾಲು ಕೂಡ ನಾವು ಪಡಿಬೋದು. ಮುಖ್ಯವಾಗಿ ರೈತರು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡ್ತಾ ಇರತಕ್ಕಂಥ ರೈತರು ಹೆಚ್ಚು ಹೆಚ್ಚು ಆಡುಗಳು ಇದ್ದಲ್ಲಿ ಆಡಿನ ಹಾಲನ್ನು ಶೇಖರಣೆ ಮಾಡಿ ಈ ಸ್ಪ್ರೇ ಡ್ರೈಯರ್ ವಿಧಾನದಿಂದ ನಾವು ಪುಡಿ ಮಾಡಿಕೊಂಡು ಹೆಚ್ಚಿನ ಲಾಭಕ್ಕಾಗಿ ಕೂಡ ಮಾರ್ಬೋದು. ಈಗಾಗಲೇ ನಾ ಮೇಕೆ ಹಾಲು ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ 1 ಪ್ರತಿ ಲೀಟರ್ ಹಾಲು ಈಗ 200-300 ರೂಪಾಯಿ ಬೆಲೆಗೆ ಮಾರಾಟ ಆಗ್ತಾ ಇದೆ ಆಡಿನ ಹಾಲು. ಅದೇ ರೀತಿ ನಾವು ಈ ಪೌಡರ್ ಅಥವಾ ಪುಡಿ ಮಾಡಿ ಇಡೋದ್ರಿಂದ ಸುಮಾರು 400-500 ರೂಪಾಯಿ ಪ್ರತಿ ಕೆಜಿಗೆ ಇದು ಮಾರಾಟ ಆಗುತ್ತೆ ಈ ಮೇಕೆ ಹಾಲಿನ ಪುಡಿ. ಹಸುವಿನ ಹಾಲು ಅಥವಾ ಎಮ್ಮೆ ಹಾಲಿಗೆ ಹೊಂದಿಕೊಳ್ಳದೇ ಇರತಕ್ಕಂಥ ಮಕ್ಕಳು ಈ ಮೇಕೆ ಹಾಲಿನ ಪುಡಿಯನ್ನು ಸಹ ತೆಗೆದುಕೊಳ್ಳೋದ್ರಿಂದ ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು ಅಂತ ಹೇಳ್ಬೋದು. ಕೊಪ್ಪಳದ ಮೆತ್ತಗಲ್ನ ಪ್ರಗತಿಪರ ರೈತ ಎನಿಸಿರುವ ಚಂದ್ರಶೇಖರಯ್ಯ ಒಬ್ಬ ವಿದ್ಯಾವಂತ ಯುವಕ. ಓದಿದ್ದು ಡಿಪ್ಲೊಮೋ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್, ಆದರೂ ಮುಖ್ಯ ಕಸುಬಾಗಿ ಕೃಷಿಯನ್ನು ಮಾಡುತ್ತಿದ್ದಾರೆ. ತಮ್ಮ 2 ಎಕರೆ ಭೂಮಿಯಲ್ಲಿ 1 ಎಕರೆ ಹಾಗಲಕಾಯಿಯನ್ನು ಬೆಳೆಯುತ್ತಿರುವ ಇವರು ಇತರೆ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ.
ಇವಾಗ ಒಂದು ಎಕರೆದಲ್ಲಿ ನಾವು ಆಗಲೇ ಬೆಳೆಯನ್ನು ಹಾಕಿದ್ದೀವಿ ಸರ್. ಇವಾಗ ಮಡಿಕೆ ನೇಗಿಲಿಂದ ನಾವು ಲೈನ್ ಬಿಡ್ತೀವಿ ಸರ್. ಬಿಟ್ಟ ನಂತರ ಅದರಲ್ಲಿ ಗೊಬ್ಬರವನ್ನು ತುಂಬ್ತೀವಿ ಸರ್, ಕುರಿ ಗೊಬ್ಬರ ಅಂತ ಸಿಗುತ್ತೆ, ಆ ಗೊಬ್ಬರವನ್ನು ಸಂಪೂರ್ಣವಾಗಿ ತುಂಬಿ ನಂತರ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಹಾಕ್ತೀವಿ ಸರ್. ನಾವು ಯಾವುದೇ ಡಿ ಎ ಪಿ ಅಥವಾ 19 ಅಂತೇಳಿ ಹಾಕ್ತೀವಿ ಸರ್. ಡ್ರಿಪ್ಪಿಂಗ್ ಪೈಪನ್ನು ಅದ್ರ ಮೇಲೆ ಹಾಕಿಸಿ ನೆಕ್ಸ್ಟ್ ಪಾಲಿಥಿನ್ ಪೇಪರ್ ಬರ್ತದೆ ಸರ್, ಆ ಪೇಪರ್ನ ಕವರೇಜ್ ಮಾಡಿ ನಂತರ ಅದಕ್ಕೆ ಹೋಲ್ ಇರ್ತವೆ ಸರ್, ಅದಕ್ಕೆ ರೆಡಿಮೇಡ್ ಹೋಲ್ ಇರ್ತವೆ. ಆ ಡ್ರಿಪ್ಪಿಗೆ ಹಾಯಿಸಿ ಮೂರು ಫೂಟ ಅಂತರದಲ್ಲಿ ಒಂದು ಸಸಿಯಿಂದ ಒಂದು ಸಸಿಗೆ ಮೂರು ಫೀಟ್ ಅಂತರದಲ್ಲಿ ನಾವು ನಾಟಿ ಮಾಡ್ತೀವಿ ಸರ್. ಅದನ್ನು ಒಂದು ಬೀಜದಿಂದ ಒಂದು ಬೀಜಗೆ ಒಂದು ಎಕರೆಗೆ ನಾವು ಸರ್ 10 ಸಿಗುತ್ತೆ ಸರ್. ಪಾಕೆಟ್ಗೆ 200-300 ಬೀಜ ಇರ್ತವೆ ಸರ್ ಅವು. ಇದು ಬಂದುಬಿಟ್ಟು ಸರ ನಾಟಿ ಮಾಡಿ ಒಂದು ಸುಮಾರು ಒಂದು ತಿಂಗಳಿಗೆ ಇದು ಬಳ್ಳಿ ಕಟ್ಟಲಿಕ್ಕೆ ಬರುತ್ತೆ ಸರ್. ಗೂಟ ನಡಕ ಒಂದು 6-7 ಅಗಿಗೆ ನಾವು ಅಂತರದಲ್ಲಿ ಗೂಟ ಸಿಗ್ತವೆ ಸರ್. ಸುಮಾರು ಇದರ ನೀರಿನ ನಿರ್ವಹಣೆ ಬಂದುಬಿಟ್ಟು ಸರ್ ಡ್ರಿಪ್ ಇರಿಗೇಷನ್. ಇದನ್ನು ಸುಮಾರು ನಾವು ಒಂದು 3-4 ದಿನ ಅಂತರದಲ್ಲಿ ಇದನ್ನು ಡ್ರಿಪ್ಪಿಗೆ ಬಿಡ್ತೀವಿ ಸರ್ ನೀರು ನಾವು ಡ್ರಿಪ್ ಮುಖಾಂತರ. ಇದು ಬಂದುಬಿಟ್ಟು ಸರ್ ಸುಮಾರು ನಾಟಿ ಮಾಡಿದಿಂದ ಹಿಡಿದು ಒಂದು 2 ಆದ ನಂತರ ಇದು 1.5-2 ಅಂತರದಲ್ಲಿ ಇದು ಕಾಯಿಗಳನ್ನು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಇದು ಅದರಿಂದ ಆ ಕಾಯಿ ಬಿಡಲು ಸ್ಟಾರ್ಟಿಂಗ್ ಆದ ನಂತರ ಇದು ಸುಮಾರು 3-4 ತಿಂಗಳವರೆಗೆ ಫಲ ಕೊಡುತ್ತೆ ಸರ್ ಇದು ಈ ಹಾಗಲಕಾಯಿ. ಇದು ಖರ್ಚು ವೆಚ್ಚ ಅಂದರೆ ಸರ್ ಇದು ಡ್ರಿಪ್ಪಿಂದು, ಆಮೇಲೆ ಸೀಟು, ಆಮೇಲೆ ಇದಕ್ಕೆ ಗಳು ಸರ್ ಗೂಟ ಅಂತ ಕರಿತೀವಿ ನಾವು ಕಂಬ, ಆ ಕಂಬಗಳಿಗೆ ಮತ್ತು ಅದಕ್ಕೆ ವಯರು ಉರಿ ಎಲ್ಲ ಸೇರಿ ಖರ್ಚು ಮಿನಿಮಮ್ ಅಂದರೂ ಒಂದು ಎಕರೆಗೆ ಒಂದು 50,000 ಬರುತ್ತೆ ಸರ್. ಇದು 40,000-50,000 ಖರ್ಚು ಬರುತ್ತೆ ಸರ್. ಇದು ಮಾರ್ಕೆಟಿಂಗ್ ಬಂದು ಸರ ಹೊಸಪೇಟೆ ಕಳಿಸ್ತೀವಿ ಸರ್ ನಾವು ಇದನ್ನು ಹೆಚ್ಚಾಗಿ ಹೊಸಪೇಟೆ, ಆಮೇಲೆ ಇನ್ನೊಂದು ಸಿಂಧನೂರು ಅಂತ ಬರ್ತಾ, ಆ ಸಿಂಧನೂರಿಗೆ ಒಂತ ಹೊಸಪೇಟೆ, ಈ ಎರಡು ಕಡೆ ಮಾರ್ಕೆಟಿಂಗ್ ಕಳಿಸ್ತೀವಿ ಸರ. ಕಾಯಿಗಳು ಜೋರು ಇದ್ದಾಗ ಅದನ್ನು ಒಮ್ಮೆ ಕಟಾವು ಮಾಡಿದೆ ನಾವು 6-7 ಕ್ವಿಂಟಲ್ ತನಕ ಹರಿಬೋದು ಸರ್, 7-8 ಕ್ವಿಂಟಲ್ ಮಟ್ಟ ಬರುತ್ತಿದೆ ಕಾಯಿ. ಆದಾಯ ಸರ ಇದು ರೇಟ್ 200 ಮೇಲೆ ಸಿಕ್ತೆ ಅಂದ್ರೆ, ಮೊಣಕ್ಕೆ 200 ಮೇಲೆ ಸಿಕ್ತೆ ಅಂದ್ರೆ ರೇಟ್ ಸುಮಾರು 1 ನಾವು 1.5-2 ತನ ತೆಗಿಬೋದು ಸರ್. ಬೀಜದ ದಂಟು ದ್ವಿದಳ ಬೆಳೆಗಳ ಗುಂಪಿಗೆ ಸೇರಿದ ಒಂದು ಆಹಾರ ಧಾನ್ಯದ ಬೆಳೆ. ಈ ಬೆಳೆಯಲ್ಲಿ 16% ಸಸಾರಜನಕವಿದ್ದು ನಾವು ಸೇವಿಸುವ ಇನ್ಯಾವುದೇ ಧಾನ್ಯಗಳಲ್ಲಿ ಇಷ್ಟು ಪ್ರಮಾಣದ ಪ್ರೋಟೀನ್ ಅಂಶ ಇರುವುದಿಲ್ಲ. ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದಾದ ಈ ಬೀಜದ ದಂಟಿನ ಬೆಳೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸುವರ್ಣ ಹಾಗೂ KBGA ಎನ್ನುವ ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಇದರಲ್ಲಿ 16% ಪ್ರೋಟೀನ್ ಇರುತ್ತೆ, ಜೊತೆಗೆ ನಮ್ಮ ಒಂದು ಈ ದೇಹದ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಲೈಸಿನ್ ಅಂತಕ್ಕಂಥ ಒಂದು ಅವಶ್ಯಕ ಅಮೈನೋ ಆಮ್ಲದ ಪ್ರಮಾಣ ನಾವು ಹಾಲಿನಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ. ಇದು ಒಂದು ಪೌಷ್ಟಿಕ ಧಾನ್ಯ ಇದು ಅಂತ ಅದನ್ನು ಪರಿಗಣನೆ ಮಾಡಿ ಇದನ್ನು ಕೃಷಿಯಲ್ಲಿ ಅಳವಡಿಸ್ತಾ ಇದೆ. ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಇದರಲ್ಲಿ ಸುಧಾರಿತಗಳು, ಯಾಕಂದರೆ ನಾಟಿ ತಳಿಗಳಲ್ಲಿ ಇಷ್ಟೊಂದು ಇಳುವರಿ ಬೀಜ ಇಳುವರಿ ಬರೋದಿಲ್ಲ. ಈ ಹೆಚ್ಚು ಬೀಜದ ಇಳುವರಿಗಾಗಿ ನಮ್ಮಲ್ಲಿ ಒಂದು 2 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಮೊದಲನೇದಾಗಿ ಸುವರ್ಣ ಅಂತಕ್ಕಂಥದ್ದು. ಈ ಸುವರ್ಣ ತಳಿ ಸುಮಾರು ಬಿಡುಗಡೆ ಮಾಡಿ 15 ಜಾಸ್ತಿ ಆದರೂ ಸಹ ಇನ್ನೂ ಬಹಳ ಪ್ರಸಿದ್ಧಿಯಲ್ಲಿದೆ ಹಾಗೂ ಹೆಚ್ಚು ಇಳುವರಿ ಕೊಡ್ತದೆ. ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಗುಣವನ್ನು ಈ ಸುವರ್ಣ ತಳಿ ಹೊಂದಿದೆ. ಹಾಗೂ 90 ಕಟಾವು ಬರುತ್ತೆ, ಭಾಳ ಎತ್ತರವಾಗಿ ಬೆಳೆಯುತ್ತೆ. ಎತ್ತರವಾಗಿ ಬೆಳೆದರೂ ಸಹ ಇದು ಬೀಳೋದಿಲ್ಲ, ಅಂದರೆ ನಾನ್ ಲಾಡ್ಜಿಂಗ್ ಅಂತ ಹೇಳ್ತೀವಿ, ಆ ಒಂದು ಗುಣ ಇರೋದ್ರಿಂದ. ಅದ್ರ ಜೊತೆಗೆ ಈ ನಾವು ಈ ಕುಷ್ಕಿಯಲ್ಲಿ ಬೆಳೆದಾಗ ಸುಮಾರು 5-6 ಕ್ವಿಂಟಲಷ್ಟು ಇಳುವರಿ ಕೊಡುತ್ತೆ. ನೀರಾವರಿ ಇದ್ದಾಗ 1 10 ಕ್ವಿಂಟಲಷ್ಟು ಇಳುವರಿ ಕೊಡುತ್ತೆ. ಇವನ್ನು ಇದರಲ್ಲಿರ್ತಕ್ಕಂಥ ಒಂದು ಇಳುವರಿ ಗುಣ ಹಾಗೂ ಪೌಷ್ಟಿಕ ಗುಣ ಇವನ್ನ ಮಾಡಿಬಿಟ್ಟು ಇವುಗಳನ್ನು ಸಮರ್ಥ ಬೆಳೆಗಳು ಅಂತ ಇವಾಗ ಅವಕ್ಕೆ ನಾಮಕರಣ ಮಾಡಲಾಗಿದೆ. ನಾವು ಈ ಸುವರ್ಣ ತಳಿಯ ಜೊತೆಗೆ ಇನ್ನೊಂದು ತಳಿಯನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದ್ವಿ, ಅದು KBGA-1 ಅಂತ. ಇದರ ವಿಶೇಷ ಗುಣ ಏನಪ್ಪ ಅಂತಂದರೆ ಇದರ ಈ ತೆನೆಗಳು ಈ ಕುಂಕುಮ ಬಣ್ಣದ ಥರ ಭಾಳ ಆಕರ್ಷಣೀಯವಾಗಿ ಕಾಣುತ್ತವೆ. ಬೀಜ ಮಾತ್ರ ಅವು ಈ ಒಂದು ಗಸಗಸೆ ಬೀಜ ಥರನೇ ಇರ್ತವೆ. ಈ 2 ತಳಿಗಳ ಬೀಜ ನಮ್ಮಲ್ಲಿ ಸಿಗುತ್ತೆ. ಅದರಿಂದ ಇಂಥ ಒಂದು ಈ ಪೌಷ್ಟಿಕ ಧಾನ್ಯವನ್ನು ನೀವು ಏಕ ಬೆಳೆಯಾಗಿ ಬೆಳೆದಾಗ ಮಾರ್ಕೆಟು ಸಿಗಲ್ಲ ಅಂತ ಇದ್ದರೂ ಸಹ ನೀವು ರಾಗಿ ಬೆಳೀತಾ ಇರ್ತೀರ. ಈ ರಾಗಿನಲ್ಲೇ ಅದನ್ನು ಸಣ್ಣ ಪ್ರಮಾಣದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀರಿ. ಇದು ರಾಗಿಗಿಂತ ಮೊದಲೇ ಕಟಾವು ಬರುತ್ತೆ, ಜೊತೆಗೆ ರಾಗಿ ಬೆಳೆಗಿಂತ ಎತ್ತರ ಬೆಳೆಯುತ್ತೆ. ಅದರಿಂದ ಇದನ್ನು ಕಟಾವು ಮಾಡೋದಕ್ಕೆ ಸುಲಭ ಆಗುತ್ತೆ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರೆಯುವುದು. ಉಪಯುಕ್ತ ಮಾಹಿತಿಯ ಕೃಷಿ ವಾರ್ತೆಯನ್ನು ನೋಡಿದ್ರಿ. ಈಗ ಕೃಷಿ ದರ್ಶನ. ಈರುಳ್ಳಿ ರುಚಿ ಬಲ್ಲವರಿಗೆ ಮಾತ್ರ ಗೊತ್ತು. ಅನ್ನ ಸಾರಿನ ಜೊತೆ ಒಂದರ್ಧ ಈರುಳ್ಳಿ ಇದ್ರೆ ಅದರ ರುಚಿನೇ ರುಚಿ. ಹಾಗಾಗಿಯೇ ಒಂದು ಜನಪ್ರಿಯ ಬೆಳೆಯಾಗಿದೆ ಈರುಳ್ಳಿ. ಈ ಈರುಳ್ಳಿಯನ್ನ ಕೊಯ್ಲು ಮಾಡಿದ ನಂತರ ಶೇಖರಿಸುವ ವೈಜ್ಞಾನಿಕ ವಿಧಾನವನ್ನ ನೋಡೋಣ, ಬನ್ನಿ.
ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಒಂದಾಗಿರುವ ಈರುಳ್ಳಿ ಬೆಳೆಯಲ್ಲಿ ಕರ್ನಾಟಕ ದೇಶದಲ್ಲೇ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈರುಳ್ಳಿ ಬೆಳೆಗೆ ಕರ್ನಾಟಕದಲ್ಲಿ ಪೂರಕ ವಾತಾವರಣವಿದ್ದು ಅರ್ಕಾ ಪ್ರಗತಿ, ಅರ್ಕಾ ಕಲ್ಯಾಣ್, ಬಿಜಾಪುರ್ ವೈಟ್ ಸೇರಿದಂತೆ ವಿವಿಧ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಹೀಗೆ ಬೆಳೆದ ಈರುಳ್ಳಿಯನ್ನು ರೈತರು ಒಮ್ಮೆಲೆ ಮಾರುಕಟ್ಟೆಗೆ ತಂದಾಗ ಸಹಜವಾಗಿಯೇ ಉತ್ಪನ್ನ ಹೆಚ್ಚಾದಂತೆ ಅದರ ಬೆಲೆಯೂ ಕುಸಿಯುತ್ತದೆ. ಇದರಿಂದ ರೈತರಿಗೆ ನಷ್ಟ ಸಂಭವಿಸುತ್ತದೆ. ಆದರೂ ಸೂಕ್ತ ಶೇಖರಣಾ ವ್ಯವಸ್ಥೆಯ ಕೊರತೆಯಿಂದ ಬಂದಷ್ಟು ಬೆಲೆಗೆ ರೈತರು ಈರುಳ್ಳಿಯನ್ನು ಮಾರಿಬಿಡುವುದುಂಟು. ಆದ್ದರಿಂದ ಈ ರೀತಿಯ ಸಮಸ್ಯೆಯ ಸಂದರ್ಭದಲ್ಲಿ ರೈತರು ಈರುಳ್ಳಿಯನ್ನು ಒಣಗಿಸಿ ಮಾರಾಟ ಮಾಡಬಹುದಾಗಿದೆ ಎನ್ನುತ್ತಾರೆ ತಜ್ಞರು. ನಮಗೆಲ್ಲ ಗೊತ್ತಿರುವಂತೆ ಈರುಳ್ಳಿ ಬೆಳೆ ಭಾರತದಲ್ಲಿ ಒಂದು ಪ್ರಮುಖ ತರಕಾರಿ ಬೆಳೆಯಾಗಿದ್ದು ಭಾರತ ಈರುಳ್ಳಿ ಬೆಳೆಯುವುದರಲ್ಲಿ ಎರಡನೇ ಸ್ಥಾನದಲ್ಲಿ, ಕರ್ನಾಟಕವು ಕೂಡ ಈರುಳ್ಳಿ ಬೆಳೆಯುವುದರಲ್ಲಿ ನಮ್ಮ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಈರುಳ್ಳಿ ಬೆಳೆಯುವುದಕ್ಕೆ ಪೂರಕವಾದ ವಾತಾವರಣವಿದ್ದು ರೈತರು ವಿವಿಧ ತಳಿಗಳ ಈರುಳ್ಳಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಬಿಜಾಪುರ, ಬಳ್ಳಾರಿ ಮತ್ತು ಕೆಲವೊಂದಿಷ್ಟು ಗದಗ, ಧಾರವಾಡ ಈ ಭಾಗದಲ್ಲಿ ಹೆಚ್ಚಾಗಿ ಈ ಈರುಳ್ಳಿ ಬೆಳೆಗಳನ್ನು ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಒಂದೇ ಸಲ ಎಲ್ಲ ಕಡೆಯಿಂದ ಬೆಳೆ ಹೆಚ್ಚಾಗಿ ಬಂದು ಮಾರ್ಕೆಟಲ್ಲಿ ಕೆಲವೊಂದು ಸಲ ಈರುಳ್ಳಿ ಬೆಳೆದ ರೈತರಿಗೆ ಬಹಳಷ್ಟು ಕಡಿಮೆ ಬೆಲೆ ಸಿಗ್ತದೆ. ಇದಕ್ಕೆ ಕಾರಣಗಳು ಹಲವಾರು. ಒಂದು, ಈರುಳ್ಳಿ ಬಹಳಷ್ಟು ಬೆಳೆದಾಗ ಅದು ಮಾರ್ಕೆಟಿಗೆ ಬಂದಾಗ ಅಲ್ಲಿ ನಮಗೆ ಸಂಗ್ರಹಣಾ ಕೊಠಡಿಗಳಿರುವುದಿಲ್ಲ, ಆಮೇಲೆ ಸಂಗ್ರಹಣಾ ತಂತ್ರಜ್ಞಾನ ಇಲ್ಲ, ಆಮೇಲೆ ಒಳ್ಳೆಯ ಏನು ಅಥವಾ ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕಂದ್ರೆ ಆ ಕೋಲ್ಡ್ ಸ್ಟೋರೇಜ್ಗಳು ಇರುವುದಿಲ್ಲ. ಸೊ ಅದಕ್ಕಾಗಿ ಏನಾಗುತ್ತೆ, ಎಲ್ಲ ರೈತರು ತಂದ ಬೆಳೆಗಳನ್ನು ಅವತ್ತೇ ಮಾರಿ ಹೋಗಿಬಿಡಬೇಕಾಗುತ್ತೆ. ಅದರಿಂದ ಅವರಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತೆ. ಆದ್ದರಿಂದ ಕೆಲವೊಂದು ರೈತರು ಏನು ಮಾಡ್ತಾರೆ, ಬೆಳೆ ಇಲ್ಲದಾಗ ಅದನ್ನು ಹಾರ್ವೆಸ್ಟೇ ಮಾಡೋದಿಲ್ಲ, ಅಲ್ಲೇ ಫೀಲ್ಡಲ್ಲೇ ಬಿಟ್ಬಿಡ್ತಾರೆ, ಹೊಲದಲ್ಲೇ ಬಿಟ್ಟು ಅದನ್ನು ಅಲ್ಲೇ ಗೊಬ್ಬರ ಮಾಡಿಬಿಡ್ತಾರೆ. ಈ ರೀತಿ ನಷ್ಟಗಳನ್ನು ಅನುಭವಿಸುವಂಥ ರೈತರಿಗೆ ಯಾವಾಗ ಬೆಲೆ ಬಹಳಷ್ಟು ಕಡಿಮೆ ಇದ್ದಾಗ ನಾವು ಇದನ್ನು ಒಣಗಿಸಿ ಕತ್ತರಿಸಿ ಒಣಗಿಸ್ಬೋದು, ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೆಚ್ಚಿನ ಲಾಭವನ್ನು ನಾವು ಗಳಿಸ್ಬೋದು. ಎಲ್ಲ ವೆರೈಟಿ ಈರುಳ್ಳಿ ಬೆಳೆಗಳನ್ನು ನಾವು ಕತ್ತರಿಸಿ ಅದನ್ನು ಒಣಗಿಸ್ಬೋದು. ಆದರೆ ಬಿಳಿ ಈರುಳ್ಳಿನ ನಾವು ಕತ್ತರಿಸಿ ಒಣಗಿಸೋದರಿಂದ ಹೆಚ್ಚಿನ ಒಂದು ಲಾಭವನ್ನು ನಾವು ಗಳಿಸ್ಬೋದು. ಈರುಳ್ಳಿ ಬೆಳೆ ಅಂದರೆ ಈರುಳ್ಳಿ ನಾವು ಕತ್ತರಿಸಿದ ಮೇಲೆ ಅದನ್ನು ಒಣಗಿಸ್ತೀವಿ. ಒಣಗಿಸಿದ ಮೇಲೆ ಅದೇನು ನಮಗೆ ಒಣಗಿಸಿದ ಈರುಳ್ಳಿಯನ್ನು ತೆಗೆದುಕೊಂಡು ಮೇಲಿನ ಸಿಪ್ಪೆ ತೆಗಿಬೇಕು. ಆ ಸಿಪ್ಪೆ ತೆಗೆದಂತಹ ಈರುಳ್ಳಿಗಳನ್ನು ಅದನ್ನು 1% ಸೋಡಿಯಂ ಹೈಪೋಕ್ಲೋರೈಟ್ ಅಂದರೆ ಕ್ಲೋರಿನ್ ಅಂತ ಏನು ಹೇಳ್ತೀವಿ, ಆ ಕ್ಲೋರಿನ್ ದ್ರಾವಣದಲ್ಲಿ ಅದ್ದಿ 1 ನಿಮಿಷ ಅಥವಾ 2 ನಿಮಿಷ ಅದ್ದಿ ತೆಗೆದು ಅದನ್ನು ಸ್ವಲ್ಪ ಹಾಗೆ ಒಣಗಿಸೋಕ್ಕೆ ಬಿಡಬೇಕು. 2-5 ಸೆಂಟಿಮೀಟರ್ ದಪ್ಪ ಇರುವಂತೆ ಕಟ್ ಮಾಡಿ ಆಮೇಲೆ ಅದನ್ನು 0.2% ಸೋಡಿಯಂ ಮೆಟಾಬೈಸಲ್ಫೇಟ್ ಅಂತ ಹೇಳ್ತೀವಿ ನಾವು, ಅದರಿಂದ ಒಂದು 10 ನಿಮಿಷದ ಕಾಲ ಅದನ್ನು ಆ ದ್ರಾವಣದಲ್ಲಿ ಅದ್ದಬೇಕು. ಅದ್ದಿ 10 ನಿಮಿಷ ಕಾಲ ಬಿಟ್ಟು ಮತ್ತೆ ತೆಗೆದು ಅದನ್ನು ಟ್ರೇ ಅಂದರೆ ಅಥವಾ ಯಾವುದಾದ್ರೂ ಒಂದು ಟ್ರೇಯಲ್ಲಿ ಹಾಕಿ ಅದನ್ನು ಒಣಗಿಸ್ಬೇಕು. ನಮಗೆ ಸೋಲಾರ್ ಡ್ರೈಯರ್ ಅಂತ ಇದೆ, ಅದರಲ್ಲಿ ನಾವು ಇದನ್ನು ಒಣಗಿಸ್ಬೋದು. ಅಥವಾ ನಾವು ಮೆಕ್ಯಾನಿಕಲ್ ಡ್ರೈಯರ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಬಹಳಷ್ಟು ವೇಗವಾಗಿ ನಾವು ಮಾಡಬೇಕಂತಂದರೆ ಮೆಕ್ಯಾನಿಕಲ್ ಡ್ರೈಯರ್ಸನ್ನು ಯೂಸ್ ಮಾಡ್ಬೋದು. ಅಂದರೆ ನಾವು ಹೈಜಿನಿಕ್ಕಾಗಿ ಅದನ್ನು ಡ್ರೈ ಮಾಡಬೇಕು, ಅಂದರೆ ಯಾವುದೇ ಧೂಳು ಬೇರೆ ಕಡೆಯಿಂದ ಬರಲಾರದೆ ಅದಕ್ಕೆ ಅದರ ಮೇಲೆ ಒತ್ಕೊಳ್ಳಾರದೆ ಹಾಗೆ ಅದನ್ನು ಕವರ್ ಮಾಡಿ ಡ್ರೈ ಮಾಡಬೇಕು. ಈ ಥರ ನಾವು ಡ್ರೈ ಮಾಡಿದ ಒಂದು ಆನಿಯನ್ ಸ್ಲೈಸಸ್ ಅಥವಾ ಈರುಳ್ಳಿ ತುಂಡುಗಳನ್ನು ನಾವು ಪಾಲಿಥೀನ್ ಬ್ಯಾಗಲ್ಲಿ ಹಾಕಿ ಅದನ್ನು ಸೀಲ್ ಮಾಡಿ ನಾವು ಎಲ್ಲಿ ಕೋಲ್ಡ್ ಸ್ಟೋರೇಜಲ್ಲಾದರೂ ಸ್ಟೋರ್ ಮಾಡ್ಬೋದು ಅಥವಾ ಹಾಗೆ ನಾರ್ಮಲ್ ಅಟ್ಮಾಸ್ಫಿಯರಲ್ಲೇನೂ ನಾವು ಸ್ಟೋರ್ ಮಾಡಿ 6 ತಿಂಗಳುಗಳ ಕಾಲ ಕೆಡಲಾರದಂತೆ ನಾವು ಅದನ್ನು ಸ್ಟೋರ್ ಮಾಡ್ಬೋದು ಅಥವಾ ಶೇಖರಣೆ ಮಾಡಿ ಇಡಬಹುದು. ಇದರದ್ದು ರೇಷಿಯೋ ಅಂತ ನಾವೇನು ಹೇಳ್ತೀವಿ, 5 ಕೆಜಿ ನಾವು ಈರುಳ್ಳಿಯನ್ನು ಅಂದರೆ ಫ್ರೆಶ್ ಈರುಳ್ಳಿ ತಗೊಂಡ್ರೆ ನಮಗೆ ಆಲ್ಮೋಸ್ಟ್ 1 ಕೆಜಿ ಒಣಗಿಸಿದ ಈರುಳ್ಳಿ ಸಿಗುತ್ತದೆ. ಯಾವಾಗಲೂ ಇದಕ್ಕೆ ಬಹಳಷ್ಟು ಬೇಡಿಕೆ ಇರ್ತದೆ. ಇದು ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಜನ. ಇಲ್ಲಿ ಗುಜರಾತಿಂದ ಬಹಳಷ್ಟು ನಮಗೆ ಒಣಗಿಸಿದ ಈರುಳ್ಳಿ ಬೇರೆ ಬೇರೆ ದೇಶಕ್ಕೆ ರಫ್ತಾಗುತ್ತೆ. ಅದು ಮಿನಿಮಮ್ ಪ್ರೈಸ್ ಅಂದರೆ ನೀವು ಕತ್ತರಿಸಿ ತುಂಡರಿಸಿ ಒಣಗಿಸಿದ ಈರುಳ್ಳಿ ಮಿನಿಮಮ್ ಪ್ರೈಸ್ 120-130 ರೂಪಾಯಿ ಕೆಜಿ ನಾವು ಸೇಲ್ ಮಾಡ್ಬೋದು. ಈ ಅದು ಪ್ರೀಮಿಯಂ ಕ್ವಾಲಿಟಿ ಏನಾದರೂ ಇತ್ತಂದರೆ 150 ರೂಪಾಯಿ ಪರ್ ಕೆಜಿವರೆಗೂ ನಾವು ಜನ ಅದನ್ನು ಮಾರ್ಕೆಟಲ್ಲಿ ಅದನ್ನು ತಗೊಳ್ತಾರೆ.
ಇವು ಹೆಚ್ಚಾಗಿ ರಫ್ತು ಮಾಡ್ತಾರೆ. ಆಮೇಲೆ ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ. ಇದನ್ನು ನಾವು ಏನು ಈಗ ರೆಡಿ ಟು ಈಟ್ ಫುಡ್ಸ್ ಏನಂತೀವಿ, ಸೂಪ್, ಮಿಕ್ಸಸ್, ಪಿಜ್ಜಾ, ಬರ್ಗರ್ಸ್ ಇಂಥಲ್ಲೆಲ್ಲನೂ ಈ ಥರ ಒಣಗಿಸಿದ ಈರುಳ್ಳಿಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಬಹಳಷ್ಟು ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಹೀಗೆ ತಯಾರಾದ ಒಣ ಈರುಳ್ಳಿಗಳನ್ನು ಸುಮಾರು 6 ತಿಂಗಳುಗಳ ಕಾಲ ಶೇಖರಿಸಿಡಬಹುದಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಈ ಒಣ ಈರುಳ್ಳಿಗೆ ಬೇಡಿಕೆ ಇದೆ. ಇದನ್ನು ಅರಿತ ರಾಯಚೂರು ವಿಶ್ವವಿದ್ಯಾಲಯವು ಒಣ ಈರುಳ್ಳಿ ತಯಾರಿಕೆಯ ಕುರಿತು ರೈತರಿಗೆ ತರಬೇತಿಗಳನ್ನು ನಡೆಸುತ್ತಿದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಲ್ಲಿ ಡ್ರೈಯರ್ಸ್ ಅನ್ನು ಡೆವಲಪ್ ಮಾಡಿದ್ದೀವಿ. ರೈತರು, ಸಣ್ಣ ಪ್ರಮಾಣದ ರೈತರು ಅದನ್ನು ತಗೊಳ್ಳೋಕ್ಕಾಗಲ್ಲ ಅಥವಾ ಬಹಳ ಒಂದು ವೆಚ್ಚ ಜಾಸ್ತಿ ಆಗುತ್ತೆ ಅಂತಂದರೆ ರೈತರು ಈರುಳ್ಳಿಗಳನ್ನು ತೆಗೆದುಕೊಂಡು ಬಂದು ಇಲ್ಲೇ ಕಟ್ ಮಾಡಿ ಇಲ್ಲೇ ನಾವು ಅದಕ್ಕೆ ಒಂದು ಟ್ರೈನಿಂಗ್ ಕೊಟ್ಟು ಅಥವಾ ಅವರಿಗೆ ಈ ಥರ ಮಾಡ್ಬೋದು ಅಂತ ಹೇಳಿ ಒಣಗಿಸಿ ತೋರಿಸಿ ಬೇಕಂದರೆ ಅವರಿಗೆ ಅದನ್ನು ಒಂದು ಅಥವಾ ಎರಡು ಸಲ ಅವರಿಗೆ ಮಾಡಿ ಕೂಡ ನಾವು ಇಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. 3-4 ರೈತರು ಸೇರಿ ಒಂದು ಡ್ರೈಯರನ್ನು ಅಥವಾ ಒಂದು ಕಟ್ಟಿಂಗ್ ಮಷಿನನ್ನು ಇಟ್ಕೊಂಡು ಸಹ ನಾವು ಅದನ್ನು ಉಪಯೋಗ ಮಾಡ್ಕೋಬಹುದು. ಅದಕ್ಕೂ ಕೂಡ ನಾವು ಇದನ್ನು ನಾವು ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. 3-4 ರೈತ ಸೇರಿದರೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅಥವಾ ಅಲ್ಲಿ ಹೇಳಿ ಸ್ವಲ್ಪ ಸಬ್ಸಿಡಿ ಗಿಬ್ಸಿಡಿ ಅದೆಲ್ಲ ಇರ್ತದೆ, ಅದನ್ನು ಒಂದು ವ್ಯವಸ್ಥಿತವಾಗಿ ನಾವು ಅದನ್ನು ಅವರಿಗೆ ಮಾಡಿಕೊಡ್ಬೋದು ಅಂತ ಹೇಳ್ಬೋದು. ಕಟ್ಟಿಂಗ್ ಮಷಿನ್ನು ಸಣ್ಣ ಕೆಪಾಸಿಟಿ 100-200 ಕೆ ಜಿ ಪರ್ ಅವರ್ ಕೆಪಾಸಿಟಿಗೆ ಅರೌಂಡ್ 45,000-50,000 ಆಗುತ್ತೆ, ಅಂದರೆ 45,000-50,000 ರೂಪಾಯಿ ಆಗುತ್ತೆ. ಆಮೇಲೆ ಡ್ರೈಯರ್ ನಾವೇನು ಒಣಗಿಸುವುದಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ ಅದಕ್ಕೆ 1.5-2 ಲಕ್ಷ ಅಂದರೆ ಪರ್ ಬ್ಯಾಚ್ ನಾವು 1 ಟನ್ ಈರುಳ್ಳಿಗಳನ್ನು ನಾವು ಒಣಗಿಸ್ಬೋದು. ಒಣ ಈರುಳ್ಳಿಯನ್ನು ಇತ್ತೀಚಿನ ತ್ವರಿತ ಹಾಗೂ ಸಿದ್ಧ ಅಡುಗೆಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಿರುವ ಕಾರಣ ಇದರ ಬೇಡಿಕೆ ದೇಶ ವಿದೇಶಗಳಲ್ಲಿ ಹೆಚ್ಚಿದೆ. ಆದ ಕಾರಣ ರೈತರು ಈರುಳ್ಳಿ ಬೆಲೆ ಕುಸಿದಾಗ ಹತಾಶರಾಗದೆ ಬುದ್ಧಿವಂತಿಕೆಯಿಂದ ಒಣಗಿಸುವ ತಂತ್ರಜ್ಞಾನವನ್ನು ಅಳವಡಿಸಿ ಮಾರಾಟ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಬೆಲೆಯೊಂದಿಗೆ ಅಧಿಕ ಆದಾಯವನ್ನು ಗಳಿಸಬಹುದಾಗಿದೆ. ये बदलाव क्या है, बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. किसान भाइयों गांठ बांध लो, बात बहुत है काम की, समृद्धि के पैगाम की. मिट्टी की तुम जांच कराओ, मुफ्त सॉइल हेल्थ कार्ड ले जाओ, तभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो. किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. 2016-17 ಸಾಲಿಗೆ ಕೇಂದ್ರ ಸರ್ಕಾರ ಮುಂಗಾರಿನ ವಿವಿಧ ಬೆಳೆಗಳಿಗೆ ಪ್ರಕಟಿಸಿರುವ ಬೆಂಬಲ ಬೆಲೆಗಳು ಹೀಗಿವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗೆ ಭತ್ತ ಸಾಮಾನ್ಯ 1,470 ರೂಪಾಯಿ, ಗ್ರೇಡ್ ಎ 1,510 ರೂಪಾಯಿ, ಜೋಳ ಹೈಬ್ರಿಡ್ 1,625 ರೂಪಾಯಿ, ಮಾಲ್ದಂಡಿ 1,650 ರೂಪಾಯಿ, ಸಜ್ಜೆ 1,330 ರೂಪಾಯಿ, ಮುಸುಕಿನ ಜೋಳ 1,365 ರೂಪಾಯಿ, ರಾಗಿ 1,725 ರೂಪಾಯಿ, ತೊಗರಿ 5,050 ರೂಪಾಯಿ, ಹೆಸರುಕಾಳು 5,225 ರೂಪಾಯಿ, ಉದ್ದು
₹5,000, ಸಿಪ್ಪೆ ಸಹಿತ ಶೇಂಗಾ ₹4,220, ಸೋಯಾಬೀನ್ ₹2,775, ಸೂರ್ಯಕಾಂತಿ ಬೀಜ ₹3,950, ಹುಚ್ಚೆಳ್ಳು ₹3,825, ಎಳ್ಳು ₹5,000, ಹತ್ತಿ ಮಧ್ಯಮ ಎಳೆ ₹3,860, ಹತ್ತಿ ಉದ್ದವಾದ ಎಳೆ ₹4,160. ಆರೋಗ್ಯದ ದೃಷ್ಟಿಯಿಂದ ನಮ್ಮ ದೇಹಕ್ಕೆ ಪೋಷಕಾಂಶಗಳ ಅಗತ್ಯವಿದೆ. ದೈಹಿಕ ನಿರ್ವಹಣೆ ಸರಿಯಾಗಿ ಆಗಬೇಕೆಂದರೆ ಪೋಷಕಾಂಶಗಳನ್ನು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ಕ್ರಮಬದ್ಧವಾಗಿ ಒದಗಿಸಬೇಕು. ಆದ್ದರಿಂದ ದಿನನಿತ್ಯ ಸಮತೋಲನ ಆಹಾರದ ಸೇವನೆ ಅತ್ಯಗತ್ಯವಾಗಿದೆ. ನಮ್ಮ ರೈತರು ತರಕಾರಿ ಹಣ್ಣುಗಳು ಸೇರಿದಂತೆ ಏಕದಳ ದ್ವಿದಳ ಧಾನ್ಯಗಳನ್ನು ಬೆಳೆಯುತ್ತಾರೆ. ಆದರೆ ತಾವು ಬೆಳೆಯುವ ಆಹಾರಗಳಲ್ಲಿ ಇರುವ ಪೋಷಕಾಂಶಗಳ ಕುರಿತು ಹೆಚ್ಚಿನ ಅರಿವು ಹೊಂದಿರುವುದಿಲ್ಲ ಎನ್ನುವುದು ತಜ್ಞರ ಅಭಿಪ್ರಾಯ. ಈಗ ರೈತರು ಹೊಲದಲ್ಲಿ ಬೆಳೆಗಳನ್ನು ಬೆಳೀತಾರೆ, ಅದರಲ್ಲಿ ಯಾವಪ್ಪ ಈಗ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ತರಕಾರಿಗಳನ್ನು ಬೆಳೀತಾರೆ. ಈಗ ಏಕದಳ ಧಾನ್ಯಗಳನ್ನು ತೆಗೆದುಕೊಂಡರೆ ಏಕದಳ ಧಾನ್ಯಗಳಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಸಕ್ಕರೆ ಅಂಶ ಅಂತೀವಿ ನಾವು ಅದಕ್ಕೆ, ಶರ್ಕರ ಪಿಷ್ಟಗಳು ಅಂತ ಹೇಳ್ತೀವಿ. ಶರ್ಕರ ಪಿಷ್ಟಗಳನ್ನ ಅಂಶ ಹೆಚ್ಚಾಗಿರುತ್ತೆ ಕಾರ್ಬೋಹೈಡ್ರೇಟ್ಸಲ್ಲಿ. ಈ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹದಲ್ಲಿ ಯಾವ ಕಾರ್ಯ ಮಾಡುತ್ತಪ್ಪ ಅಂದರೆ ಜೀರ್ಣ ಅಂದರೆ ನಮ್ಮ ದೇಹದಲ್ಲಿ ಆಹಾರನ ಜೀರ್ಣಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸು ಏಕದಳ ಧಾನ್ಯಗಳಲ್ಲಿ ಹೆಚ್ಚಾಗಿರುತ್ತೆ. ಮತ್ತು ಈ ಕಾರ್ಬೋಹೈಡ್ರೇಟ್ಸ್ ಇನ್ನೊಂದು ಕಾರ್ಯ ಏನು ಮಾಡುತ್ತಪ್ಪ ಅಂದರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಮಲಬದ್ಧತೆ ಅಂತ ಹೇಳ್ತೀವಿ, ಮಲಬದ್ಧತೆನ ತಡೆಗಟ್ಟುತ್ತೆ. ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಜೋಳ ಅಂದರೆ ಜೋಳದಿಂದ ರೊಟ್ಟಿ ಮಾಡ್ತಾರೆ, ರೊಟ್ಟಿನ ತುಂಬ ಉಪಯೋಗಿಸ್ತಾರೆ. ಅಂದರೆ ಜೋಳದಲ್ಲಿ ಮುಖ್ಯವಾಗಿ ನಾರಿನಾಂಶ ಇರುತ್ತೆ, ನಾರಿನಾಂಶ. ಆಮೇಲೆ ಈಗ ಸಜ್ಜೆ ಬೆಳೀತಾರೆ, ಸಜ್ಜೆ, ಆಮೇಲೆ ತೊಗರಿ, ಹೆಸರುಕಾಳು, ಆಮೇಲೆ ಬಟಾಣಿ, ಕಡಲೆ, ಈ ಎಲ್ಲ ಬೆಳೆಗಳನ್ನು ಬೆಳೀತಾರೆ. ಈ ಬೆಳೆಗಳಲ್ಲಿ ಯಾವ ಪೋಷಕಾಂಶಗಳು ಇವೆ ಅನ್ನೋದು ಅವ್ರಿಗೆ ಅರಿವಿರಲ್ಲ. ಅರಿವು ಅಂದರೆ ಈಗ ದ್ವಿದಳ ಧಾನ್ಯಗಳಂದರೆ ಮುಖ್ಯವಾಗಿ ಹೆಸರುಬೇಳೆ. ಹೆಸರುಬೇಳೆಯಲ್ಲಿ ಮುಖ್ಯವಾಗಿ ಏನಿದೆಯಪ್ಪ ಅಂದರೆ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಈ ಪ್ರೋಟೀನ್ ಅಂಶ ಏನು ಮಾಡುತ್ತಪ್ಪ ನಮ್ಮ ದೇಹದಲ್ಲಿ ಅಂದರೆ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಮಕ್ಕಳ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಮತ್ತು ನಮ್ಮ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಈ ದ್ವಿದಳ ಧಾನ್ಯಗಳನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ನಮಗೆ ಜೀವಸತ್ವದ ಸಿ ಅಂಶ ಹೆಚ್ಚಾಗಿ ದೊರೆಯುತ್ತೆ. ತರಕಾರಿಗಳಲ್ಲಿ ಮುಖ್ಯವಾಗಿ ಕ್ಯಾರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಈಗ ತರಕಾರಿ ಅಂದರೆ ಎಲ್ಲ ಹಸಿರು ತಪ್ಪಲು ಪಲ್ಯಗಳು, ಹಸಿರು ತಪ್ಪಲು ಪಲ್ಯ ಅಂದರೆ ಈಗ ರಾಜಗೀರ ಪಲ್ಯ, ಮೆಂತೆ ಪಲ್ಯ, ಆಮೇಲೆ ಸಬ್ಬಸಿಗೆ ಪಲ್ಯ, ಆಮೇಲೆ ನುಗ್ಗೆಕಾಯಿ ಸೊಪ್ಪು, ಇವೆಲ್ಲ ಹಸಿರು ಸೊಪ್ಪು ತರಕಾರಿಗಳು. ಮತ್ತು ಇತರೆ ತರಕಾರಿಗಳಂದರೆ ಕ್ಯಾರೆಟ್, ಬೀನ್ಸು, ಮೂಲಂಗಿ, ಇವೆಲ್ಲ ತರಕಾರಿಗಳಲ್ಲಿ ಬರ್ತವೆ. ಈ ಎಲ್ಲ ತರಕಾರಿಗಳಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಹೆಚ್ಚಾಗಿರುತ್ತೆ. ಮತ್ತು ಇವೆಲ್ಲ ಏನು ಮಾಡ್ತಾವಪ್ಪ ಅಂದರೆ ವಿಟಮಿನ್ ಎ ಅಂಶನ ನಮಗೆ ಕೊಡ್ತವೆ, ಅಂದರೆ ಜೀವಸತ್ವ ಎ ಅನ್ನು ನಮ್ಮ ದೇಹಕ್ಕೆ ದೊರಕಿಸಿ ಕೊಡ್ತಾವೆ. ಹಿಮೋಗ್ಲೋಬಿನ್ ನಮಗೆ ದೇಹದ ರಕ್ತದಲ್ಲಿ ಹೆಚ್ಚಾಗಬೇಕಪ್ಪ ಅಂದರೆ ಹಸಿರು ಸೊಪ್ಪು ತರಕಾರಿಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು. ಈಗ ಹಳ್ಳಿಗಳಲ್ಲಿ ಜನ ತರಕಾರಿ ಅಂದರೆ ರೈತರು ತರಕಾರಿಗಳನ್ನು ಬೆಳೀತಾ ಇರ್ತಾರೆ. ಆದರೆ ಬೆಳೆದ ತರಕಾರಿ ಏನು ಮಾಡ್ತಾರಪ್ಪ ಅಂದರೆ ಕೇವಲ ಮಾರಾಟಕ್ಕಷ್ಟೇ ಕೊಡ್ತಾರೆ ಹೊರತು ಮನೆ ಉಪಯೋಗಕ್ಕೆ ಬಳಸಲ್ಲ. ಈ ಹಸಿರು ಸೊಪ್ಪು ತರಕಾರಿಗಳಲ್ಲಿ ಮುಖ್ಯವಾಗಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ. ಈ ರಕ್ತಹೀನತೆಯನ್ನು ತಡೆಗಟ್ಟಬೇಕಂದ್ರೆ ಕಬ್ಬಿಣಾಂಶ ಹೆಚ್ಚಾಗಿರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸ್ಬೇಕು ನಾವು. ಈಗ ಕಬ್ಬಿಣಾಂಶ ಇರುವಂಥ ಆಹಾರ ಪದಾರ್ಥಗಳಂದರೆ ಹಾಲು, ಈಗ ಹಸಿರು ಸೊಪ್ಪು ತರಕಾರಿಗಳು, ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಇವುಗಳಲ್ಲೆಲ್ಲ ಮುಖ್ಯವಾಗಿ ಅತಿ ಹೆಚ್ಚಾಗಿರುವಂಥ ಆಹಾರ ಪದಾರ್ಥ ಅಂದರೆ ಹಸಿರು ತಪ್ಪಲು ಪಲ್ಯಗಳು.
ಈಗ ವಯಸ್ಸಾಗ್ತಾ ಆಗ್ತಾ ಮಂಡೆ ನೋವು, ಮೊಣಕಾಲು ನೋವು, ಕಾಲು ನೋವು ಬರುತ್ತೆ ಅಂತ ಹೇಳ್ತಾ ಇರ್ತೀವಿ ನಾವು. ಇದು ಯಾಕೆ ಬರುತ್ತೆ? ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಮತ್ತು ಜೀವಸತ್ವ ಡಿನ ಕೊರತೆಯಾದರೆ ಈ ಥರ ಮಂಡೆ ನೋವು, ಕಾಲು ನೋವು ಅಥವಾ ಮೂಳೆಗಳು ಸವೆತ ಕಂಡು ಬರುತ್ತೆ. ಇದು ಕ್ಯಾಲ್ಶಿಯಮ್, ಕ್ಯಾಲ್ಶಿಯಮ್ ಯಾವುದರಲ್ಲಿ ಹೆಚ್ಚಾಗಿರುತ್ತಪ್ಪ ಅಂದರೆ ಹಾಲು. ಈಗ ದಿನಾ ನಾವು ಹಾಲು ಸೇವಿಸ್ತೀವಿ, ಅದರಲ್ಲಿ ಜೀವಸತ್ವ ಡಿ ಮತ್ತು ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರುತ್ತೆ. ಮತ್ತು ರಾಗಿ, ರಾಗಿಯಲ್ಲಿ ಕೂಡ ಜೀವಸತ್ವ ಸಿ ಅಂಶ ಹೇರಳವಾಗಿದೆ. ಈ ರಾಗಿ ಮತ್ತು ನವಣೆ ಮತ್ತು ಸಾವೆ ಇವೆಲ್ಲ ಬಹುಮುಖ್ಯವಾದ ಆಹಾರ. ಮತ್ತು ಇದರಲ್ಲಿ ಮುಖ್ಯವಾಗಿ ನಾರಿನಾಂಶ ಇರುತ್ತೆ. ಈ ಮಧುಮೇಹ ರೋಗಿಗಳಿಗೆ ಈ ತೃಣಧಾನ್ಯಗಳು ಬಹಳ ಮುಖ್ಯವಾದವು. ಟೊಮ್ಯಾಟೋನ ನಾವು ಬಡವರ ಸೇಬು ಅಂತಲೂ ಕರಿಬಹುದು. ಯಾಕಪ್ಪ ಅಂದರೆ ಇದರಲ್ಲಿ ವಿಟಮಿನ್ ಸಿ ಅಂಶ, ಈಗ ನಾವೇನು ಕಿತ್ತಲೆ ಹಣ್ಣಿನಷ್ಟು ಇದೆ. ಈ ಕಿತ್ತಲೆ ಹಣ್ಣಿನ ರಸದ ಬದಲಾಗಿ ಮಕ್ಕಳಿಗೆ ನಾವು ಟೊಮ್ಯಾಟೋ ರಸವನ್ನು ಕೊಡಬಹುದು. ಯಾಕಂದರೆ ಇದರಲ್ಲಿ ಇರೋವಂಥ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಈಗ ರೋಗ ಪ್ರತಿರೋಧಕ ವಸ್ತುಗಳು ಅಂತ ಕರಿತೀವಿ. ಕ್ಯಾರೆಟು, ಬೀಟ್ರೂಟು, ಆಮೇಲೆ ಮೂಲಂಗಿ, ಆಮೇಲೆ ಈರುಳ್ಳಿ, ಇವುಗಳಲ್ಲೆಲ್ಲ ಕಾರ್ಬೋಹೈಡ್ರೇಟ್ನ ಅಂಶ ಹೆಚ್ಚಾಗಿದೆ. ಮತ್ತು ಈಗ ದ್ವಿದಳ ಧಾನ್ಯಗಳಿಗೆ ಹೋದರೆ ಸೋಯಾಬೀನ್, ಸೋಯಾಬೀನ್ನಲ್ಲಿ 40%ನಷ್ಟು ಪ್ರೋಟೀನ್ ಅಂಶ ಹೆಚ್ಚಾಗಿದೆ. ಪೋಷಕಾಂಶಗಳುಳ್ಳ ಆಹಾರಗಳಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇದ್ದೇ ಇರುತ್ತದೆ. ಆದ್ದರಿಂದ ರೈತರು ಕೃಷಿಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡಿದ್ದೇ ಆದಲ್ಲಿ ಉತ್ತಮ ಬೆಲೆಯನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ವೀಕ್ಷಕರೇ, ಇವತ್ತಿನ ಕೃಷಿ ದರ್ಶನ ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಏನೇ ಜಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.